ಇದನ್ನು ಕೋವಿಡ್ನ ಅನಾಹುತಗಳಾದಾಗ ರಾಜಕೀಯ ಸಮಾರಂಭಗಳಿಗೆ ಅವಕಾಶ ಕೊಡಲಿ. ಪಕ್ಷದ ಸಂಘಟನೆಗೂ ನಾವು ಪಕ್ಷದ ಸಂಘಟನೆಯ ಹೆಸರಿನಲ್ಲಿ ಆ ಕೋವಿಡ್ನ ಅನಾಹುತದಲ್ಲಿ ರಾಜ್ಯದ ಜನತೆಯನ್ನು ಸಂಕಷ್ಟ ಎದುರಿಸ್ತಾ ಇದ್ದರು. ಮತ್ತು ಇನ್ನೂ ಹೆಚ್ಚಿನ ಒಂದು ರಾಜಕೀಯದ ಸಭೆ ಸಮಾರಂಭಗಳಿಂದ ಜನತೆಯ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮಗಳು ಬೀರಬಾರದು. ಆ ದೃಷ್ಟಿಯಿಂದ ನಾವು ಸ್ವಲ್ಪ ರಾಜಕೀಯದ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒಂದು ಒತ್ತು ಕೊಡಲಿಲ್ಲ ನಾವು. ಅದೇ ಒಂದು ರೀತಿಯಲ್ಲಿ ನಮ್ಮ ಪಕ್ಷದ ಬಗ್ಗೆ ಮುಂದೆ ಈ ಪಕ್ಷದ ಭವಿಷ್ಯ ಏನು ಅಂತಕ್ಕಂಥದ್ದು, ಮತ್ತು ನಮ್ಮ ಪಕ್ಷದಲ್ಲೇ ಇದ್ದಂಥವ್ರು ನಿನ್ನ ದೇವೇಗೌಡರ ಏಜ್ ಆಗಿದೆ, ವಯಸ್ಸು ಪ್ಲಸ್ ಆರೋಗ್ಯ ಎರಡೂ ಅವರಿಗೆ ಸಮಸ್ಯೆ ಇದೆ. ಕುಮಾರಸ್ವಾಮಿಯವರು ಸಹ ಎಲ್ಲೋ ರಾಜಕೀಯವಾಗಿ ನಿರಾಸಕ್ತಿದ್ದಾರೆ. ಈ ರೀತಿಯ ಭಾವನೆಗಳು ನಮ್ಮ ಪಕ್ಷದಲ್ಲೂ ಸಹ ಕೆಲವು ಮುಖಂಡರುಗಳಿಗೆ ಬಂದಂಥದ್ದು ಸಹಜ. ಅದು ಸ್ವಲ್ಪ ಕೆಲವರುಗಳು ಅವರವರದೇ ಆದಂಥ ಮುಂದಿನ ಅವರ ರಾಜಕೀಯದ ಭವಿಷ್ಯಕ್ಕೆ ಕೆಲವು ನಿರ್ಧಾರಗಳನ್ನು ಮಾಡ್ಕೊಂಬಿಟ್ರು. ಅದು ಮಾಡ್ಕೊಂಡಂಥದ್ದು ಕೆಲವರಿಗೆ ವಾಪಸ್ ಬರಲಿಕ್ಕೆ ಆಗದೇ ಇರತಕ್ಕಂಥ ಅನಿವಾರ್ಯತೆಗೂ ತಗಲಾಕೊಂಡಿದ್ದಾರೆ. ಈಗ ಕೆಲವರು ವಾಪಸ್ ಬಂದು ಇದ್ದಾರೆ. ಇದು ಒಂದು ಭಾಗ ನಮ್ಮ ಪಕ್ಷದ ಬಗ್ಗೆ ಹೇಳೋದಾದರೆ. ಈಗ ನಾನು ಈ ಪಂಚರತ್ನ ಅಂತಕ್ಕಂಥ ಒಂದು ಯೋಜನೆಗಳನ್ನು ಈ ರಾಜ್ಯದಲ್ಲಿ ಯಾವ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಸರ್ಕಾರ ತರಬೇಕು ಅಂತ ಹೇಳಿ ಚಿಂತನೆ ಮಾಡಿದಂಥದ್ದು ಇವತ್ತಿನ ಪ್ರತಿನಿತ್ಯದ ಜನರ ಬವಣೆಗಳು, ಅದರಲ್ಲೂ ವಿಶೇಷವಾಗಿ ವೈಯಕ್ತಿಕವಾಗಿ ನನಗೆ ಅದರ ಅನುಭವಗಳಾಗಿದ್ದಾವೆ. ನನಗೆ ಮೊದಲಿಂದ ಅಧಿಕಾರದಲ್ಲಿ ಇದ್ದಾಗಲೂ ಅಷ್ಟೇ, ಹಿಂದೆ ಇದ್ದಾಗಲೂ ಅಷ್ಟೇ, ಬಡವರು ಬರ್ತಕ್ಕಂಥದ್ದು ನನ್ನ ಹತ್ರ ದೊಡ್ಡ ಮಟ್ಟದಲ್ಲಿ ಪ್ರತಿನಿತ್ಯ ಇದೆ. ಇವತ್ತು ಸಹ ನಾನು ಮನೆಯಿಂದ ಹೊರಟಾಗ ಸುಮಾರು 10-15 ಜನ ಕಿಡ್ನಿಯ ಕಾಯಿಲೆಗಳು, ಕ್ಯಾನ್ಸರ್ ಕಾಯಿಲೆ ಇರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳನ್ನು ಹಿಡಿದು ನನ್ನ ಮನೆ ಹತ್ರ ಬಂದು ಕೂತಿರ್ತಾರೆ ಕೆಲವು ನೆರವುಗಳಿಗೆ. ಇದು ಪ್ರತಿನಿತ್ಯದ ನನ್ನ ಒಂದು ಸಮಯ ಏನಿದೆ ಅವರಿಂದ ಕೆಲವು ಅನುಭವ ಬಂದಿದೆ ನನಗೆ. ಯಾವ ಒಂದು ಬಡವರ್ಗದ ಜನ ಇದ್ದಾರೆ ಅವರ ಸಮಸ್ಯೆಗಳಿಗೆ ನನ್ನ ಮುಂದೆ ಬರ್ತಕ್ಕಂಥ ಅವರ ಪರಿಸ್ಥಿತಿಗಳನ್ನು ನೋಡಿ ನಿಜವಾದ ಭಾರತ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಂಡಿದ್ದೇನೆ. ಒಂದು ಕಡೆ ದೇಶ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಮತ್ತೊಂದು ಕಡೆ ಬಡತನ ಅಂತಕ್ಕಂಥದ್ದು ಬೆಳೆಯೋದಕ್ಕಿಂತ ಇನ್ನೂ 2 ಪಟ್ಟು ಜಾಸ್ತಿ ಇದೆ. ನನ್ನ ಅಭಿಪ್ರಾಯದಲ್ಲಿ ನನ್ನ ಮುಂದೆ ಬರ್ತಕ್ಕಂಥ ಜನರ ಸಮಸ್ಯೆ ಒಂದು, ಜನ್ಮ ಕೊಟ್ಟಂಥ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಅಂತಕ್ಕಂಥ ಆಸೆ ತಂದೆ ತಾಯಂದ್ರಿಗೆ. ನಾವೇನೋ ಕಷ್ಟಪಟ್ಟಿದ್ದೇವೆ, ನಮ್ಮ ಮಕ್ಕಳಾದರೂ ಚೆನ್ನಾಗಿ ಓದಿ ಒಂದು ಮುಂದಿನ ಅವ್ರ ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಳಿ ಎಂದು. ಇತ್ತೀಚೆಗೆ ಬಡತನದಲ್ಲಿರ್ತಕ್ಕಂಥವರು ಸಹ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈಗ ಕಳೆದ 6-7 ತಿಂಗಳಿಂದಲೇ ನಾನು ನೋಡಿದೆ ಸರ್ವೆ ರಿಪೋರ್ಟ್, ನಮ್ಮ ಮಾಧ್ಯಮದ ಸ್ನೇಹಿತರು ಬರೆದಿದ್ದಾರೆ, ಸುಮಾರು 1,62,000 ಸರ್ಕಾರಿ ಶಾಲೆಯಲ್ಲಿದ್ದಂಥ ಮಕ್ಕಳು ಈಗ ಖಾಸಗಿ ಶಾಲೆಗೆ ಶಿಫ್ಟ್ ಆಗಿದ್ದಾರೆ ಅಂತೇಳಿ. ಪಾಪ ಸೇರಿಸ್ತಾರೆ ಮಕ್ಕಳ ಒಂದು ಭವಿಷ್ಯ ದೃಷ್ಟಿಯಿಂದ, ಬಟ್ ಅವರಿಗೆ ಆ ಒಂದು ಶಾಲೆಗಳಲ್ಲಿ ಹಣ ಕಟ್ಟಲಿಕ್ಕೆ ಸಮಸ್ಯೆ. ಅವರ ದುಡಿಮೆ, ಅವ್ರಿಗೆ ಬರ್ತಕ್ಕಂಥ ವರಮಾನದಲ್ಲೇ ಮಕ್ಕಳನ್ನ ಓದಿಸ್ಲಿಕ್ಕೆ ಹಣದ ಕೊರತೆಯಿಂದ ಅವರು ಅನುಭವಿಸ್ತಕ್ಕಂಥ ಸಮಸ್ಯೆಗಳೇನು ನಾನು ಪ್ರತ್ಯಕ್ಷವಾಗಿ ಅನುಭವಿಸಿದ್ದೇನೆ. ನಂತರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆಸ್ಪತ್ರೆಗಳು ಯಾವ ರೀತಿ ಇದ್ದಾವೆ ಅದನ್ನು ಈಗ ಚರ್ಚೆ ಮಾಡಲ್ಲ, ಆದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತಕ್ಕಂಥ ಕಾಯಿಲೆ ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿ ಸುಮಾರು 35 ಲಕ್ಷ ರೂಪಾಯಿಗಳ ಅವಶ್ಯಕತೆ ಇದೆ ಆ ಕಾಯಿಲೆ ಬಂದರೆ. ಇಂಥ ಒಂದು ಪರಿಸ್ಥಿತಿಗಳೇನಿದೆ, ದಿವಸಕ್ಕೆ 50-60 ಜನ ಮನೆ ಮುಂದೆ ಬರುತ್ತೆ. ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಹಿಡಿಬೇಕು ಅನ್ನೋದು ಒಂದು. ನಂತರ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಹಲವಾರು ಕಡೆ ಎಲ್ಲೆಲ್ಲಿ ಕಟ್ಟಿದ್ದಾರೆ
ನಾನೊಂದು ಎರಡು ವರ್ಷ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಅದು ಎಷ್ಟು ಮಟ್ಟಿಗೆ ನಮ್ಮ ಪಿ ಎಚ್ ಸಿ ಸೆಂಟ್ರ್ಗಳು ಸಿ ಎಚ್ ಸಿ ಸೆಂಟ್ರ್ಗಳು ಜನಸಾಮಾನ್ಯರಿಗೆ ಇವತ್ತು ಆರೋಗ್ಯದ ಒಂದು ಚಿಕಿತ್ಸೆಗಳಿಗೆ ಯಶಸ್ಸು ಕಂಡಿದ್ದಾರೆ ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಲಿಕ್ಕೆ ಹೋದರೆ ಅದರಲ್ಲೂ ಅತ್ಯಂತ ಹಲವಾರು ವೈಫಲ್ಯಗಳಿದ್ದಾವೆ. ಒಂದು ಕಡೆ ಹಳ್ಳಿಯಿಂದ ಬೆಂಗಳೂರು ಇಲ್ಲ ನಗರದ ಜಿಲ್ಲಾ ಕೇಂದ್ರಗಳಿಗೆ ಆಸ್ಪತ್ರೆ ಖರ್ಚು ವೆಚ್ಚಕ್ಕೆ ಹೋಗಬೇಕು. ಇಲ್ಲಿ ಪಿ ಎಚ್ ಸಿ ಸೆಂಟರ್ಗಳಲ್ಲಿ ಡಾಕ್ಟ್ರುಗಳು ಸಹ ಒಂದು ಗಂಟೆ ಎರಡು ಗಂಟೆ ಕೆಲಸ ಮಾಡಬಹುದು, ಇಲ್ಲದೇ ಇದ್ದರೆ ಬರೋದೇ ಇಲ್ಲ. ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಆಮೇಲೆ ಸಿಬ್ಬಂದಿಗಳ ಕೊರತೆನೂ ಇದೆ. ಸರ್ಕಾರದಲ್ಲಿ ನಾವೇನು ಕಟ್ಟಡಗಳನ್ನು ಕಟ್ಟಲಿಕ್ಕೆ ಆಸಕ್ತಿ ವಹಿಸ್ತೀವಿ. ನಮ್ಮ ಸರ್ಕಾರಗಳಲ್ಲಿ ಅಧಿಕಾರಿಗಳು ಮಂತ್ರಿಗಳು ಸಹ ಸರ್ಕಾರದ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಕಟ್ಟಡಗಳನ್ನು ಕಟ್ಟತಕ್ಕಂಥ ಆಸಕ್ತಿ ಆ ಕಟ್ಟಡಕ್ಕೆ ಬೇಕಾಗಿರತಕ್ಕಂಥ ಸಿಬ್ಬಂದಿಗಳ ನೇಮಕಾತಿ ಆಗಬೇಕಲ್ಲ, ಅದ್ರ ಬಗ್ಗೆ ಅವ್ರಿಗೆ ಯಾರಿಗೂ ಆಸಕ್ತಿ ಇರಲ್ಲ. ಸಿಬ್ಬಂದಿಗಳ ನೇಮಕ ಮಾಡಬೇಕು ಅಂತಂದರೆ ಅಯ್ಯೋ ಸರ್ಕಾರದ ಮೇಲೆ ಹೆಚ್ಚಿನ ವೆಚ್ಚದ ಬರೆಸ್ಬೇಕಾಗತ್ತೆ, ಇದನ್ನು ಕಾರಣಗಳು ಕೊಡ್ತಾರೆ. ಬಹುಶಃ ನಿಮಗೆ ಗೊತ್ತಿದೆ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸುಮಾರು 2.25 ಲಕ್ಷ ಇವತ್ತು ಸಿಬ್ಬಂದಿಗಳ ಕೊರತೆ. ಮೊನ್ನೆ ಒಂದು ಕೇಂದ್ರ ಸರ್ಕಾರವೇ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ಇಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 51% ಶಿಕ್ಷಕರ ಕೊರತೆ ಇದೆ. ಸರ್ಕಾರಿ ಶಾಲೆಗಳಲ್ಲಿ 51% ಶಿಕ್ಷಕರ ಕೊರತೆ ಅಂತಕ್ಕಂಥ ಮಾಹಿತಿ ಕೇಂದ್ರ ಸರ್ಕಾರವೇ ಇಟ್ಟಾಗ ನಮ್ಮ ರಾಜ್ಯದಲ್ಲಿ ಸರ್ಕಾರದ ಶಾಲೆಗಳು ಎಷ್ಟು ಪರಿಣಾಮಕಾರಿಯಾಗಿ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಇವತ್ತು ಯಶಸ್ಸು ಕಂಡಿದ್ದಾರೆ, ಇಲ್ಲಿ ಇರತಕ್ಕಂಥ ಪ್ರಶ್ನೆ. ಇನ್ನು 30-40 ಲಕ್ಷ ಎಲ್ಲಿಂದ ತರ್ತಾರೆ ಆಸ್ಪತ್ರೆಗೆ? ಪ್ರತಿನಿತ್ಯ ಬರ್ತಕ್ಕಂಥ ಜನ ನೋಡಿದ್ದೇನೆ, ಮುಖ್ಯಮಂತ್ರಿಗಳಿಗೊಂದು ಪತ್ರ ಕೊಟ್ಟರೆ ಅವ್ರದ್ದು 50,000 ರೂ 75,000 ರೂ ಕೊಡ್ತಾರೆ. ಇನ್ನು ಉಳಿದಂಥದ್ದು ದುಡ್ಡು ಅವ್ರು ಹೊಂದಿಸ್ಬೇಕು. ನನಗೆ ಹಲವಾರು ಬಾರಿ ನೋಡಿದ್ದೇನೆ ಬರ್ತಕ್ಕಂಥವ್ರು ಅವರು ಜಮೀನುಗಳನ್ನು ಮಾರಾಟ ಮಾಡ್ತಾರೆ, ಮನೆಯಲ್ಲಿ ಏನೂ ಉಳಿಯೋದಿಲ್ಲ. ಅಲ್ಟಿಮೇಟ್ಲಿ ಈ ರೀತಿಯ ಸಮಸ್ಯೆಗಳಿದ್ದಾವೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ. ಇನ್ನು ರೈತರ ಬದುಕು ಇನ್ನು ಕೇಳಲೇಬೇಡಿ ನೀವು. ಇವತ್ತು ಕೇಂದ್ರ ಸರ್ಕಾರ ನಮ್ಮ ರೈತರ ಒಂದು ಆದಾಯವನ್ನು 2024ಕ್ಕೆ ದ್ವಿಗುಣಗೊಳಿಸ್ತೀವಿ ಅಂತ ಹೇಳೋದು. ಇಲ್ಲಿ ಆದಾಯ ದ್ವಿಗುಣ ಆಗಲಿಲ್ಲ, ರೈತ ಖರ್ಚು ಮಾಡ್ತಕ್ಕಂಥ ಅವನ ವೆಚ್ಚ ದ್ವಿಗುಣ ಆಗಿದೆ ಈಗ. ಅಷ್ಟೇ ನನ್ನ ಅಭಿಪ್ರಾಯ ಇದೆ. ಈಗ ನಾನು ಕಳೆದ 10 ದಿನಗಳಿಂದ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ. ಪ್ರಮುಖವಾದಂಥ ಬೆಳೆ ಅಲ್ಲಿ ತೊಗರಿ ಬೆಳೆ ಬೆಳೆಯತಕ್ಕಂಥದ್ದು. ಅಲ್ಲಿಗ ತೊಗರಿ ಬೆಳೆಯ ಒಂದು ಕಾಯಿಲೆ ಏನಿದೆ ನೆಟ್ಟೆ ರೋಗ ಅಂತಕ್ಕಂಥದ್ದು, ಅದರಿಂದ 100ಕ್ಕೆ 70% ರೈತರು ಬೆಳೆದಂಥ ಬೆಳೆ ನಾಶ ಆಗಿದೆ. ಅದಷ್ಟೇ ಅಲ್ಲ, ಕೆಲವರಿಗೆ ಭೂಮಿ ಇಲ್ಲ, ಆ ಭೂಮಿ ಇಲ್ಲದೇ ಇರತಕ್ಕಂಥವ್ರು ರೈತರು ಯಾರು ಭೂಮಿ ಒಡೆಯುವ ಮಾಲೀಕರಿದ್ದಾರೆ ಅವರಿಂದ ಒಂದು ವರ್ಷದ ಲೀಸಿಗೆ ತೊಗೊಂಡ ಭೂಮಿನ ಬೆಳೆ ಹಾಕ್ಕೊಂಡಿದ್ದಾರೆ, ಆ ಬೆಳೆ ನಾಶ ಆಗಿದೆ. ಲೀಸ್ಗೆ ತೊಗೊಂಡಿರತಕ್ಕಂಥದ್ದವರು ಅವತ್ತಿನ ವರ್ಷದಲ್ಲಿ 12,000 ರೂಪಾಯಿಗಳನ್ನು ಭೂ ಮಾಲೀಕನಿಗೆ ಕೊಡ್ತೀವಿ ಅಂತ. ಇಲ್ಲಿ ಬೆಳೆನೂ ಹೋಯಿತು, ಅವನಿಗೆ ಭೂ ಮಾಲೀಕನಿಗೆ 12,000 ದುಡ್ಡು ಕೊಡಬೇಕು. ಸರ್ಕಾರದಿಂದ ಅವನಿಗೇನು ಖಾತೆ ಇಲ್ಲ, ಅವನಿಗೆ ಪರಿಹಾರವೂ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ಉತ್ತರ ಕರ್ನಾಟಕದ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದೆ. ಈಗಾಗಲೇ ರೈತರು ಮತ್ತೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲೇ ನಾನೇನು ಒಂದು ಬಾರಿ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಎರಡು ಬಾರಿನೂ ಮಾಡಿದ್ದೇನೆ. 2006ರಲ್ಲೂ ಸಾಲ ಮನ್ನಾ ಮಾಡೋದು, ಈಗಲೂ ಸಾಲ ಮನ್ನಾ ಮಾಡೋದು. ಈ ಸಾಲ ಮನ್ನಾದಿಂದ ರೈತನಿಗೆ ಶಾಶ್ವತವಾದ ಪರಿಹಾರ ಅಲ್ಲ, ಅವನು ಮತ್ತೆ ಸಾಲಗಾರನಾಗ್ತಾನೆ. ಅದರ ಹಿನ್ನೆಲೆಯಲ್ಲಿ ರೈತ ಸಾಲಗಾರನಾಗದೇ ಇರತಕ್ಕಂಥ ಒಂದು ರೈತನಿಗೆ ಸರ್ಕಾರದ ನೆರವುಗಳು ಯಾವ ರೀತಿ ಹೋಗಬೇಕು, ಇದ್ರ ಬಗ್ಗೆ ನಾನು ದೊಡ್ಡ ಮಟ್ಟದ ಚಿಂತನೆ ಮಾಡಿದ್ದೇನೆ. ಇನ್ನು ಯುವಕರ ಉದ್ಯೋಗ, ಅದು ಒಂದು ದೊಡ್ಡ ಮಟ್ಟದ ಸಮಸ್ಯೆಗಳು. ಕೋವಿಡ್ ಅನಾಹುತ ಆದಮೇಲಂತೂ
ಅದಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಸರ್ಕಾರಗಳಿಗೆ ಸವಾಲಾಗಿದೆ. ಇನ್ನು ಮನೆಗಳ ವಿಷಯ ಬಂದರೆ, ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಈ ವರ್ಷ ಈ ಕಳೆದ 3 ವರ್ಷದಲ್ಲಿ ಮನೆಗಳೇ ಕೊಡಲಿಲ್ಲ. ಅದಕ್ಕೆ ಕಾರಣ, ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಕೊನೆಯ ಹಂತದಲ್ಲಿ ಚುನಾವಣೆಗೆ ಹೋಗಬೇಕಾದ್ರೆ 15 ಲಕ್ಷ ಮನೆಗಳನ್ನ ಯಾರು ಬೇಕಾದರೂ ನೀವು ಕಟ್ಟಿ ಅಂತೇಳಿ ಎಲ್ಲರಿಗೂ ಕೊಟ್ಬಿಟ್ರು ಒಪ್ಪಿಗೆ ಪತ್ರ. ಆ 15 ಲಕ್ಷ ಮನೆಗೆ 29,000 ಕೋಟಿ ದುಡ್ಡು ಬೇಕು. 29,000 ಕೋಟಿ ದುಡ್ಡಿಗೆ ಸಿದ್ದರಾಮಯ್ಯ 2018 ಫೆಬ್ರವರಿ 8ನೇ ತಾರೀಕೇನು ಮಂಡನೆ ಮಾಡಿದ್ರು ಬಜೆಟ್ಟು. ಆಗ ಅವರಿಟ್ಟಿದ್ದು ಕೇವಲ 2,800 ರೂಪಾಯಿ. ಆದರೆ ದುಡ್ಡು ಬೇಕಾಗಿದ್ದು ಮನೆ ಕಟ್ಟಲಿಕ್ಕೆ 29,000 ಕೋಟಿ. ಇದು ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅನ್ನೋದಕ್ಕೆ ಪ್ಲಸ್ ನಮ್ಮ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಮನೆಗಳು ಬಿದ್ದೋದು. ಸುಮಾರು 2.75 ಲಕ್ಷ ಮನೆಗಳು ಬಿದ್ದೋಗಿದ್ದಾವೆ. 5 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಮನೆ ಕಟ್ಟಲಿಕ್ಕೆ ಅಂದರು, 1 ರೂಪಾಯಿ ಕೊಡಲಿಲ್ಲ. ಇಲ್ಲಿ ನಾವು ಕೊಡಗಿನಲ್ಲಿ ಮನೆ ಬಿದ್ದೋದಂಥವ್ರಿಗೆ 1 ಲಕ್ಷ ಅಡ್ವಾನ್ಸ್ ಕೊಟ್ಟು 50,000 ಪದಾರ್ಥಗಳಿಗೆ ನಷ್ಟ ಆಗಿರೋದಕ್ಕೆ ಕೊಟ್ಟಿದ್ದೇವೆ. ಮನೆ ಕಟ್ಟೋವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದೇವೆ. 985,000 ರೂಪಾಯಿ ಖರ್ಚು ಮಾಡಿ ಅಲ್ಲಿ 1,000 ಮನೆ ಕಟ್ಟಿಕೊಟ್ಟಿದ್ದೇವೆ. ಇದು ನನ್ನ 14 ತಿಂಗಳ ಅವಧಿಯಲ್ಲಿ ಈ ಮನೆ ಬಿದ್ದಂಥವ್ರಿಗೇನು ಸಹಾಯ ಮಾಡಿದ್ದೇವೆ ಸರ್ಕಾರದಿಂದ. ಇಲ್ಲಿ ಇವತ್ತು ಮನೆಗಳ ಅವಶ್ಯಕತೆ ದೊಡ್ಡ ಮಟ್ಟದಲ್ಲಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.